ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಕೇವಲ 3 ಸಾಮಗ್ರಿಗಳಲ್ಲಿ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ವೀಟ್ ಮಾಡಲಿಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಗೆ ಮಿಲ್ಕ್ ಪೌಡರ್ ಕೂಡ ಉಪಯೋಗಿಸುವ ಅವಶ್ಯಕತೆ ಇರೋದಿಲ್ಲ. ತುಂಬ ಸುಲಭವಾಗಿ ಮಾಡಬಹುದು, ಕೇವಲ 10 ನಿಮಿಷದಲ್ಲಿ ಈ ಸ್ವೀಟ್ ಮಾಡಬಹುದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ವೀಟ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ ಒಂದು ಬೇಕಿಂಗ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೇಪರ್ ಇಲ್ಲ ಅಂತ ಅಂದರೆ ತಟ್ಟೆಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಇಟ್ಕೊಂಡಿರಿ. ನಂತರ ಮತ್ತೊಂದು ಪ್ಯಾನ್ಗೆ 1/2 ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಚಿರೋಟಿ ರವೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನ 1/2 ಕಪ್ಗಿನ್ನ ಕಡಿಮೆ ಪ್ರಮಾಣ ಅಥವಾ 1/2 ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಕೊಂಡ್ರೆ ಸಾಕು. ಈಗ ನೋಡಿ, ಒಂದು 3 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಊರಿನ ಸಣ್ಣ ಫ್ಲೇಮಲ್ಲಿಟ್ಕೊಂಡು ಚಿರೋಟಿ ರವೆನ ಹುರ್ಕೋಬೇಕಾಗತ್ತೆ. ಈಗ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಆದಷ್ಟು ಊರಿನ ಸಣ್ಣ ಫ್ಲೇಮಲ್ಲಿಟ್ಕೊಂಡೇ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ 1 ನಿಮಿಷ ಹಾಗೆ ಬೇಯಲಿಕ್ಕಿಡ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೀರೇನೂ ಹಾಕೋದು ಬೇಡ, ಹಾಗೆ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈಗ ರುಬ್ಬಿರುವಂಥ ಪನ್ನೀರ್ನ ಮತ್ತೊಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಮನೆಯಲ್ಲಿ ಪನ್ನೀರ್ ಇಲ್ಲ ಅಂತ ಅಂದರೆ ಯಾವ ರೀತಿ ಮಾಡಬಹುದು ಅಂತ ಅಂದರೆ, 1/2 ಲೀಟರ್ ಹಾಲನ್ನು ಕುದಿಲಿಕ್ಕೆ ಇಟ್ಕೊಳ್ಳಿ. ನಂತರ 1/3 ಟೀಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಹಾಲು ಒಡೆದ ನಂತರ ಶೋಧಿಸ್ಕೊಂಡು ಗಟ್ಟಿಯಾದ ಹಾಲನ್ನಷ್ಟೇ ಉಪಯೋಗಿಸ್ಕೋಬೇಕಾಗತ್ತೆ. ಒಡೆದಿರುವಂಥ ಹಾಲಿನಲ್ಲಿ ನೀರಿನಂಶ ಇರುತ್ತಲ್ಲ, ಅದನ್ನು ಉಪಯೋಗಿಸುವ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ, ರವೆ ಕೂಡ ಚೆನ್ನಾಗಿ ಗಟ್ಟಿಯಾಗಿದೆ. ನಂತರ ರುಬ್ಬಿರುವಂಥ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ರುಬ್ಬಿರುವಂಥ ಪನ್ನೀರ್ಗೆ 1/2 ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ರವೆ ಮಿಶ್ರಣ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಪನ್ನೀರ್ ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈ ರೀತಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಈಗ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಪನ್ನೀರ್ಗೆ 1/4 ಕಪ್ಪಷ್ಟು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ಸಿಹಿ ಪ್ರಮಾಣ ಜಾಸ್ತಿ ಬೇಕು ಅನಿಸಿದ್ರೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೇಗ ಸಕ್ಕರೆ ಕರಗಲಿಕ್ಕೆ ಶುರುವಾಗುತ್ತೆ. ನೋಡಿ, 1-5 ನಿಮಿಷದಲ್ಲೆಲ್ಲ ಈ ಸ್ವೀಟ್ ಮಾಡಬಹುದು. ತುಂಬನೇ ಸುಲಭವಾಗಿ ಮಾಡಬಹುದು, ತುಂಬನೇ ರುಚಿಯಾಗೂ ಕೂಡ ಇರುತ್ತೆ. ಈ ಸ್ವೀಟ್ ಮಾಡಲಿಕ್ಕೆ ತುಪ್ಪ ಅಥವಾ ಎಣ್ಣೆ ಏನೂ ಹಾಕಬೇಡಿ, ಹಾಗೆ ಮಾಡಬಹುದು. ಕೇವಲ 3 ಸಾಮಗ್ರಿಗಳಿದ್ದರೆ ಸಾಕಾಗತ್ತೆ. ಈಗ ನೋಡಿ, ಚೆನ್ನಾಗಿ ಗಟ್ಟಿಯಾಗಿದೆ ಮತ್ತು ತುಂಬನೇ ಚೆನ್ನಾಗಿ ಬಂದಿದೆ. ಯಾವಾಗ ಈ ರೀತಿ ಪ್ಯಾನ್ ಬಿಡಲಿಕ್ಕೆ ಶುರುವಾಗುತ್ತೆ ಆವಾಗ 1/4 ಟೀಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿಯಲ್ಲಿ ಆಪ್ಷನಲ್ ಪನ್ನೀರ್ ಫ್ಲೇವರೇ ತುಂಬನೇ ಚೆನ್ನಾಗನ್ಸುತ್ತೆ. ಬೇಕನ್ಸಿದ್ರಷ್ಟೇ ಏಲಕ್ಕಿ ಪುಡಿ ಉಪಯೋಗಿಸಿ, ಬೇಡ ಅನಿಸಿದ್ರೆ ಏಲಕ್ಕಿ ಪುಡಿನ ನೀವು ಉಪಯೋಗಿಸುವ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಈ ರೀತಿ ಗಟ್ಟಿಯಾಗಿರುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಸ್ವೀಟ್ ಬಿಸಿ ಇರಬೇಕಾದ್ರೇ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ಪೂನಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಸ್ವೀಟ್ ಮಾಡಲಿಕ್ಕೆ ರವೆ ಆಪ್ಷನಲ್, ರವೆ ಹಾಕೋದ್ರಿಂದ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತಷ್ಟೇ ರವೆ ಹಾಕ್ಕೊಂಡಿದ್ದೀನಿ. ಈ ಸ್ವೀಟ್ ಮಾಡಲಿಕ್ಕೆ ಪನ್ನೀರ್ ಮತ್ತು ಸಕ್ಕರೆ ಇದ್ದರೆ ಸಾಕು, ತುಂಬ ಸುಲಭವಾಗಿ ಮಾಡಬಹುದು. ಈಗ ನೋಡಿ, ಸ್ಪೂನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಕೈ ಬೆರಳಿಂದ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂತಷ್ಟೇ. ನಂತರ 1/2 ಗಂಟೆ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಈಗ ನೋಡಿ, ಸ್ವೀಟ್ ಚೆನ್ನಾಗಿ ತಣ್ಣಗಾಗಿದೆ. ನಂತರ ಪ್ಯಾನಿಂದ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಬೇಕಿಂಗ್ ಪೇಪರ್ಗೂ ಕೂಡ ಸ್ವೀಟ್ ಅಂಟಿಲ್ಲ, ತುಂಬ ಸುಲಭವಾಗಿ ತೆಗೆದಿಟ್ಕೋಬಹುದು. ನೋಡಿ, ಈ ಸ್ವೀಟ್ಗೆ ತುಪ್ಪ ಅಥವಾ ಬೆಣ್ಣೆ ಏನೂ ಹಾಕಿಲ್ಲ, ಆದರೂ ಕೂಡ ಬೇಕಿಂಗ್ ಪೇಪರ್ಗೆ ಅಂಟ್ಕೊಂಡಿಲ್ಲ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಕೊನೆಯದಾಗಿ 1/2 ಟೀಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಪಿಸ್ತಾಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಪಿಸ್ತಾ ಇಲ್ಲಿ ಆಪ್ಷನಲ್, ಬೇಕಿದ್ರೆ ಉಪಯೋಗಿಸ್ಬಹುದು, ಬೇಡ ಅಂತಂದರೆ ಉಪಯೋಗಿಸುವ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ವಿಡಿಯೋಗೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಪಿಸ್ತಾನ ಉಪಯೋಗಿಸ್ಕೊಂಡಿದ್ದೀನಿ. ಈಗ 1 ಚಾಕುವಿಂದ ಸ್ವೀಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ಕಟ್ ಮಾಡ್ಕೋಬಹುದು ಅಂತ ಗೊತ್ತಾಗ್ತಾ ಇದೆ. ಹಾಗೆ ನೋಡಿ, ಇಲ್ಲಿ ಸ್ವೀಟ್ ಚಾಕುಗೂ ಕೂಡ ಅಂಟ್ಕೊಂಡಿಲ್ಲ, ತುಂಬ ಸುಲಭವಾಗಿ ಕಟ್ ಮಾಡ್ಕೋಬಹುದು. ಇದೇ ರೀತಿ ಎಲ್ಲ ಪೀಸಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವೀಟ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ತುಂಬನೇ ಸಾಫ್ಟಾಗಿರುತ್ತೆ ಮತ್ತು ತುಂಬನೇ ರುಚಿಯಾಗಿರುತ್ತೆ. ಬೇಕರಿಯಲ್ಲಿ ಹಾಲಿನ ಸ್ವೀಟ್ ಇರುತ್ತಲ್ಲ, ಅದೇ ರುಚಿಯಲ್ಲಿ ಇರುತ್ತೆ. ಹಾಗೆ ಈ ಸ್ವೀಟಿಗೆ ರವೆ ಹಾಕಿದ್ದೀರಾ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಪನ್ನೀರ್ ರುಚಿ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಹಾಗೆ ಈ ಸ್ವೀಟಿಗೆ ರವೆ ಹಾಕಲಿಲ್ಲ ಅಂತಂದರೆ, ಕೇವಲ ಪನ್ನೀರ್ ಮತ್ತು ಸಕ್ಕರೆಯಲ್ಲಿ ಮಾಡಿದ್ರಿ ಅಂತ ಅಂದರೆ ಬೆಂಗಾಳಿ ಸ್ವೀಟ್ ಥರ ಆಗುತ್ತೆ. ಬೆಂಗಾಳಿಯಲ್ಲಿ ಸಂದೇಶ್ ಅನ್ನೋ ಒಂದು ಸ್ವೀಟ್ ಇದೆ, ಅದನ್ನು ಒಡೆದಿರುವಂಥ ಹಾಲಿನಲ್ಲಿ ಮಾಡ್ತಾರೆ. ಒಡೆದಿರುವಂಥ ಹಾಲು ಮತ್ತು ಸಕ್ಕರೆ ಹಾಕಿ ಮಾಡ್ತಾರೆ, ಅದೇ ರೀತಿ ಅನಿಸ್ತಾ ಇರುತ್ತೆ. ಈಗ ನೋಡಿ, ಸ್ವೀಟ್ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ತುಂಬಾ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋ ಹಾಗೆ ಇರುತ್ತೆ. ಹಾಗೆ ಪನ್ನೀರ್ ರುಚಿ ಈ ಸ್ವೀಟಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ರವೆ ಹಾಕಿದ್ದೀರಾ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಒಂದು ಸ್ವೀಟ್ ಯಾವ ರೀತಿ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.